ಎಲ್ರಿಗೂ ನಮಸ್ಕಾರ, ಎಲ್ಲ ಕೇಳುಗರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈ ಟ್ರೈಲರ್ ನೋಡಿದೆ, 99 ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ತುಂಬಾನೇ ಆರ್ಟಿಸ್ಟಿಕ್ ಆಗಿ ಶೂಟ್ ಮಾಡಿದ್ದಾರೆ ಸಿನಿಮಾನ. ಅಂಡ್ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ, ಪಾಪ ಹುಡುಗ ತುಂಬಾ ಸಂಕೋಚದಿಂದ ಐ ಲವ್ ಯು ಅಂತ ಹೇಳ್ತಾ ಇದ್ದಾನೆ. ಬಟ್ ರಿಯಲಿ ಹುಡುಗರಿಗೆ ಐ ಲವ್ ಯು ಅಂತ ಹುಡುಗಿ ಹೇಳೋದು ಎಷ್ಟು ಕಷ್ಟ ಸರ್? ತುಂಬಾ ಕಷ್ಟ. ಹೌದಾ? ತುಂಬಾ ಕಷ್ಟ, ನಿಜ ಹೇಳ್ತೀನಿ, ಅದು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದ್ದಾನೆ. ಅದೇ ಬೇಕಾಗಿ ಇಲ್ಲ, ತುಂಬಾ ಕಷ್ಟ. ಐ ಡೋಂಟ್ ನೋ ಹುಡುಗಿರಿಗೆ ಹೇಗೆ ಅನ್ಸುತ್ತೆ ಸರ್? ಈಸಿ ಅಲ್ಲ? ಈಸಿ ಸರ್, ಆಕ್ಚುಲಿ ಹೌದು, ಈಸಿ. ಐ ಲವ್ ಯು ಅನ್ನೋದು ಕಷ್ಟ, ನಮ್ಮ ಮನೆಯಲ್ಲಿ ಯಾಕಂದ್ರೆ ಬಿಟ್ಬಿಡು ಅನ್ನೋದು ಕಷ್ಟ ಅಲ್ಲ. ಹುಡುಗಿರಿಗೆ ಒಪ್ಕೋತಾರೆ ಅಂತ ಒಂದು ಗ್ಯಾರಂಟಿ ಇರುತ್ತೆ ಸರ್, ಅದೊಂದು ಏನೋ ಕಾನ್ಫಿಡೆನ್ಸ್ ಇರುತ್ತೆ. ಹುಡುಗರ ಪ್ರಾಬ್ಲಮ್ ಏನಂದ್ರೆ ಒಪ್ಕೋತಾರ ಇಲ್ಲೋ ಅನ್ನೋದಕ್ಕೆ ಭಯ ಇರುತ್ತೆ, ಭಯ ಇರುತ್ತೆ. ಸೊ ಈ ಸಿನಿಮಾ ಚೈಲ್ಡ್ಹುಡ್ ಇಂದ ಸೆಂಟ್ರಲ್ ಕ್ಯಾರೆಕ್ಟರ್ ನೀವೇನ್ ಪ್ಲೇ ಮಾಡ್ತಾ ಇದ್ದೀರಾ, ಒಬ್ಬ ಹುಡುಗಿನ ಇಷ್ಟಪಡ್ತೀರಾ, ಆಮೇಲೆ ಐ ಲವ್ ಯು ಹೇಳೋದ್ರಲ್ಲಿ ಹಿಂದೂ ಮುಂದು ಆಗ್ಬಿಡುತ್ತೆ. ದಟ್ಸ್ ವಾಟ್ 99 ಇಸ್ ಆಲ್ ಅಬೌಟ್. ಅಂಡ್ ಅದರಲ್ಲಿ ಒಂಥರ ಸೆಲ್ಫ್ ಡಿಸ್ಕವರಿ ಜರ್ನಿ ಕೂಡ ಇದೆ ನಿಮ್ಗೆ, ನಿಮ್ ಬಗ್ಗೆನೆ ಗೊತ್ತಾಗತ್ತೆ. ಸರ್, ಸಿನಿಮಾ ಮಾಡುವಾಗ ನಿಮ್ ಬಗ್ಗೆ ಏನಾದ್ರೂ ನಿಮ್ಗೆ ಹೊಸ್ತು ಗೊತ್ತಾಯ್ತಾ? ಇಲ್ಲ, ಹೊಸದಾಗಿದೆ ಅಂತ ಸಿನಿಮಾ ಮಾಡಿದ್ದೀರಾ? ಕಮರ್ಷಿಯಲ್ ಸೆಟಪ್ ಅಲ್ಲಿ ಮಾಡುವಂತ ಸಿನಿಮಾ ಅಲ್ಲ, ಒಂದು ರಿಯಲಿಸ್ಟಿಕ್ ಸಿನಿಮಾ ಅಲ್ಲ. ಸೊ ಈ ತರ ಒಂದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ಬೇಕಾದ್ರೆ ಒಂದು 1000 ಕ್ವಶನ್ ನನ್ನ ತಲೆಯಲ್ಲಿ, ಮಾಡ್ಲಾ ಬೇಡವಾ, ಮಾಡ್ಲಾ ಬೇಡವಾ, ಆಕ್ಷನ್ ಇಲ್ಲ, ಬೇರೆ ತರ ಸಿನಿಮಾ ಇದು, ಹೀರೋಯಿಸಮ್ ಇಲ್ಲ, ತುಂಬಾ ಕ್ವಶನ್ಸ್ ಇತ್ತು. ಆಮೇಲೆ ಸ್ಕ್ರಿಪ್ಟ್ ಅಲ್ಲ, ಓಕೆ ಒಂದ್ಸಲಿ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ಇವಾಗ ಖುಷಿಯಾಗಿದ್ದೀನಿ, ಫೈನಲ್ ಪ್ರಿಂಟ್ ನೋಡಿದೆ, ಓಕೆ ಚೆನ್ನಾಗಿದೆ ಪಿಕ್ಚರ್, ಜನನು ಇಷ್ಟಪಡ್ತಾರೆ ಇದನ್ನ. ಸೊ ಅದ್ರಲ್ಲಿ ಮಾಡಿದ ಸಿನಿಮಾ.